ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್. ನಾನು ಸಚಿನ್ ಹೆಮ್ಮಕ್ಕಿ. ಚಾಲಕನ ನಿಯಂತ್ರಣ ತಪ್ಪಿ ಬಸ್ ಒಂದು ಕಂದಕಕ್ಕೆ ಉರುಳಿ ಬಿದ್ದು 30 ಮಂದಿ ಗಾಯಗೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕಂದೆಗಾಲ ಗ್ರಾಮದಲ್ಲಿ ನಡೆದಿದೆ. ಸದ್ಯ ನಂಜನಗೂಡು ತಾಲೂಕಿನ ಕಂದೆಗಾಲದ ನಾಗೇಂದ್ರ ಹಾಗೂ ಹೆಚ್ ಡಿ ಕೋಟೆ ತಾಲೂಕಿನ ಬಪ್ಪನಹಳ್ಳಿ ಗ್ರಾಮದ ನಾಗದೇವಿ ಎಂಬುವವರ ವಿವಾಹವನ್ನ ಸರಗೂರು ತಾಲೂಕಿನ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ನಿಗದಿ ಮಾಡಲಾಗಿತ್ತು. ಹೀಗಾಗಿ ವಿವಾಹದ ರಿಸೆಪ್ಷನ್ ಮುಗಿಸಿ ಗ್ರಾಮಸ್ಥರು ವಾಪಸ್ ಕರೆದೊಯ್ತಾ ಇದ್ದಂತಹ ಖಾಸಗಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಕಂದೆಗಾಲ ಗ್ರಾಮದಲ್ಲಿರುವಂತಹ ಕಂದಕಕ್ಕೆ ಉರುಳಿ ಬಿದ್ದಿದೆ. ಪರಿಣಾಮ ಬಸ್ಸಿನಲ್ಲಿದ್ದಂತಹ 30 ಮಂದಿಗೆ ಗಾಯಗಳಾಗಿದ್ದು ಅವರನ್ನು ಮೈಸೂರು ಹಾಗೂ ನಂಜನಗೂಡು ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಚಾಲಕನ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ ಎಂಬ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಈ ಸಂಬಂಧ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಗೂರಿಂದ ಮದುವೆ ಮುಗಿಸ್ಕೊ ಬರ್ಬೇಕಾದಾಗ ಸೇತುವೆ ಕೆಳಗಡೆಯಿಂದ ಬಸ್ಸು ಪೈಕಿ ಹೊಡೆದಿತ್ತು. ಅಲ್ಲಿ ನಾವು ಒಳಗಡೆನೆ ಇದ್ದ ಬಸ್ ಒಳಗಡೆ ಅವಾಗ ಸ್ವಲ್ಪ ಗಾಜು ಕೈ ತಾಕ್ತದೆ. ಅವಾಗ ಏಟಾಗಿದೆ ಕೈ ಎಲ್ಲ ಇದ್ವು. ಸಣ್ಣ ಸಣ್ಣ ಮಕ್ಕಳು ಇದು ಸುಮಾರು ಸಿಟಿಗೆ ಎಲ್ಲ ಸೀರಿಯಸ್ ಆಗ ಸರ್ಗೂರು ಮದುವೆ ಮದುವೆ ಹೋಗಿದ್ವಿ. ಮದುವೆಯಿಂದ ಆ ಕಡೆ ಬರ್ಬೇಕಾದ್ರೆ ಇಲ್ಲಿ ಹುಡುಗರಿಂದ ಮುಂದೆ ಸೇತುವೆ ಹತ್ರ ಬೆಟ್ಟಿಗೆ ಬುಕ್ಸೋ ಮಾಡ್ಕೊಬಿಟ್ಟು ಅಲ್ಲಿ ತರ ಮತ್ತೆ ಅದು ಮುಗಿಸಿ ವಾಪಸ್ ಬರ್ತೀನಿ. ಎಷ್ಟೊತ್ತಲ್ಲಿ? 11:30 ಆಗಿತ್ತು ನೈಟು. ಹಾಂ, ಗೊತ್ತಾಗ್ಲಿಲ್ವಾ? ಅದೇ ಗೊತ್ತಾಗ್ಲಿಲ್ಲ, ಬಸ್ ಆಗಿ ಮಾಡ್ತಕ್ಕ ಅಂತ ಆಗ ಒಬ್ಬರೊಬ್ಬರೊಬ್ಬರಲ್ಲೇ ನುಗ್ಗಿ ಹೊರಗಡೆ ಬಂದು. ಹಾಂ, ಆಗ ಅದೇ 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 ಬಸ್ಸಲ್ಲಿ ಬಸ್ಸಲ್ಲಿ ಒಂದು 40 ಸಿಕ್ಕಿದ್ದು. ಹಾಂ, ಏಟಾಗಿ ಮೂವತ್ತು ಇಡಲ್ಲ ಮೈಸೂರು. ಮೃತ ಶೋಭಾಳ ಪತಿ ಪ್ರಕಾಶ್ ಅಗಸರ್ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಗಾಂಧಿ ಚೌಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನಡೆದುಕೊಂಡು ಹೋಗ್ತಾ ಇದ್ದ ವೃದ್ಧೆಯ ಸರಕಳ್ಳತನ ಮಾಡಿರುವಂತಹ ಘಟನೆ ಬೆಂಗಳೂರಿನ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಅಂದಹಾಗೆ ಕಲ್ಕೆರೆಯ ನಿವಾಸಿ ಚಿನ್ನಮ್ಮ ಸರ ಕಳೆದುಕೊಂಡ ವೃದ್ಧೆಯಾಗಿದ್ದು ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಬರುವಾಗ ಈ ಘಟನೆ ನಡೆದಿದೆ. ಇನ್ನು ಸಂಜೆ ವೇಳೆ ಓಡಾಡುವ ವೃದ್ಧೆಯರನ್ನ ಗುರಿಯಾಗಿಸಿಕೊಳ್ಳುವಂತಹ ಇಬ್ಬರು ಕದೀಬರ ಪೈಕಿ ಓರ್ವ ಚಿನ್ನಮ್ಮ ಕುತ್ತಿಗೆಗೆ ಕೈ ಹಾಕಿ ಸರ ಕದ್ದಿದ್ದಾನೆ. ಕಸಿಯುವ ರಭಸದಲ್ಲಿ ಸರ ತುಂಡಾಗಿದೆ. 50 ಗ್ರಾಂನಷ್ಟು ಸರ ಕದೀಮನ ಪಾಲಾದರೆ 20 ಗ್ರಾಂ ಸರದ ತುಂಡು ಹೃದಯ ಬಳಿ ಉಳಿದಿತ್ತು. ಕೃತ್ಯದ ಬಳಿಕ ಸರಗಳ್ಳರು ಪರಾರಿಯಾಗಿದ್ದಾರೆ. ಇನ್ನು ಈ ಎಲ್ಲಾ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಪ್ರಕರಣ ದಾಖಲಿಸಿಕೊಂಡಿರುವಂತಹ ರಾಮಮೂರ್ತಿ ನಗರ ಪೊಲೀಸರು ಆರೋಪಿಗಳಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ. ಅಂಡ್ ಯು ಆರ್ ವಾಚಿಂಗ್ ನ್ಯೂಸ್ ಅಲರ್ಟ್. ಫೇಸ್ಬುಕ್ ಅಲ್ಲಿ ಲೈಕ್ ಮಾಡಿ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೇ ಸ್ಟೋರ್ ಅಲ್ಲಿ ಆಪ್ನ ಡೌನ್ಲೋಡ್ ಮಾಡಿ, ಎಂಜಾಯ್ ಮಾಡಿ. ಎಲ್ರಿಗೂ ಒಳ್ಳೇದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.